ಶಮನೆವಾಡಿ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಾಗಿ ಗೌರಬಾಯಿ ಗೌಡೆ ಹಾಗೂ ಉಪಾಧ್ಯಕ್ಷರಾಗಿ ಬಾಬುಸಾಬ್ ಕೋತ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಶಮನೆವಾಡಿ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರಾಗಿ ಗೌರಬಾಯಿ ಗೌಡೆ ಉಪಾಧ್ಯಕ್ಷರಾಗಿ ಬಾಬುಸಾಬ್ ಕೋತ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಿಕ್ಕೋಡಿ ತಾಲೂಕಿನ ಶಮನೆವಾಡಿ ಪಂಚವಾರ್ಷಿಕ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಮಾಜಿ ತಾಲೂಕಾ ಪಂಚಾಯಿತಿ ಅಧ್ಯಕ್ಷ ಜಯಕುಮಾರ್ ಕೋತ್ ಬೆಂಬಲಿತ 16ರಲ್ಲಿ 12 ಜನ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿದ್ದರು. ಅದರಲ್ಲಿ ಸೋಮವಾರದಂದು ನಡೆದ ಅಧ್ಯಕ್ಷ ಉಪಾಧ್ಯಕ್ಷ ಘೋಷಣೆ ದಿನದಂದು ಚುನಾವಣೆ ಅಧಿಕಾರಿಯಾದ ಅಜಿತ್ ಚೌಗ್ಲೆ ಅವರು ಅಧ್ಯಕ್ಷರಾಗಿ ಗೌರಬಾಯಿ ಗೌಡೆ ಉಪಾಧ್ಯಕ್ಷರಾಗಿ ಬಾಬುಸಾಬ್ ಕೋತ್ ಅವರು ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು. ಇವತ್ತು ನಾವು ಶಮನೆವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆಸಲು ನನ್ನನ್ನು ಜಿಲ್ಲಾಧಿಕಾರಿಗಳು ಗೊತ್ತುಪಡಿಸಿದ ಅಧಿಕಾರಿಯನ್ನೇ ನೇಮಿಸಿದಕ್ಕೆ ನಾನು ಅಜಿತ್ ಕುಮಾರ್ ಚೌಗ್ಲೆ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರು, ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿ ಉಪವಿಭಾಗ ಚಿಕ್ಕೋಡಿ ಇಲ್ಲಿ ಕಾರ್ಯನಿರ್ವಹಿಸಿದ್ದು, ಇವತ್ತು ನಾವು ಎಲ್ಲ ಸದಸ್ಯರು ಉಪಸ್ಥಿತಿದ್ದ ಸಮಯದಲ್ಲೇ ಸುಮಾರು ಬೆಳಗ್ಗೆ 10 ರಿಂದ 11 ಗಂಟೆಯವರೆಗೆ ನಾಮಪತ್ರಗಳನ್ನು ಸಲ್ಲಿಸಲು ಅವಕಾಶ ನೀಡಿದ್ವಿ. ನಮಗೆ ಅಧ್ಯಕ್ಷ ಸ್ಥಾನಕ್ಕೆ ಒಂದು, ಉಪಾಧ್ಯಕ್ಷ ಸ್ಥಾನಕ್ಕೆ ಒಂದು, ಎರಡು ನಾಮಪತ್ರಗಳು ಸಲ್ಲಿಕೆಯಾದವು. ತದನಂತರ ನಾವು 11ರಿಂದ 11:30 ನಾಮಪತ್ರಗಳನ್ನು ಪರಿಶೀಲನೆ ಮಾಡಲಾಗಿ ಅಧ್ಯಕ್ಷ ಸ್ಥಾನಕ್ಕೆ ಶ್ರೀಮತಿ ಗೌರಬಾಯಿ ಮಾಳಪ್ಪ ಗೌಡೆ ಇವರು ನಾಮಪತ್ರ ಇವರು ಸಲ್ಲಿಸಿದ ನಾಮಪತ್ರ ಕ್ರಮಬದ್ಧವಾಗಿದೆ ಅಂತ ನಾವು ಘೋಷಣೆ ಮಾಡಿ ಅವರನ್ನು ಅಧ್ಯಕ್ಷರು ಅಂತೇಳಿ ಘೋಷಣೆ ಮಾಡ್ತೀವಿ ಶಮನೆವಾಡಿ ಗ್ರಾಮ ಪಂಚಾಯತ್. ಅದೇ ರೀತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಬಹುಸಾಬ್ ಅನ್ನಸಾಬ್ ಕೋತ್ ಇವರಿಂದ ಏನು ನಮಗೆ ನಾಮಪತ್ರ ಸಲ್ಲಿಕೆಯಾಗಿತ್ತು, ಅವರ ನಾಮಪತ್ರವು ಕ್ರಮಬದ್ಧವಾಗಿದ್ದು ನಾವು ಅದನ್ನು ಪರಿಗಣಿಸಿದ್ದರಿಂದ ಅವರನ್ನು ನಾವು ಉಪಾಧ್ಯಕ್ಷರಂತಾಗಿ ಘೋಷಣೆ ಮಾಡ್ತೀವಿ. ಈ ಚುನಾವಣೆಗೆ ಸಹಕರಿಸಿದ ಎಲ್ಲ ಸದಸ್ಯರಿಗೂ ಮತ್ತು ಎಲ್ಲ ಸಾರ್ವಜನಿಕ ಮಾಧ್ಯಮದವರಿಗೆ ನಾನು ಈ ಸಂದರ್ಭದಲ್ಲಿ ಜಯಕುಮಾರ್ ಕೋತ್, ಅಣ್ಣಾ ಸಾಹೇಬ್ ತಾದಾಳೆ, ರಾಜು ಕೋತ್, ಗ್ರಾಮ ಪಂಚಾಯತ್ ಸದಸ್ಯರಾದ ಕಲ್ಪನಾ ತಾದಾಳೆ, ದೀಪಕ್ ಕೋತ್, ವೈಶಾಲಿ ಖೋತ್, ಅಭಿಷೇಕ್ ಖೋತ್, ಶೈನಜ್ ಮುಜಾವರ್, ಮಹಾವೀರ್ ಪೂಜೇರಿ, ಸವಿತಾ ಕಮತೆ, ರಾಧಾ ದೇಸಾಯಿ, ಸಚಿನ್ ಖೋತ್, ಮಂಜು ಕಾಂಬ್ಳೆ, ಸುಭಾಷ್ ಲಾಡ್ ಹಾಗೂ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ಭರಂ ಯಾದಗಿರಿ ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿ ವರ್ಗ, ಚಿಕ್ಕೋಡಿ ಪ್ರತಿನಿಧಿ ರಾಹುಲ್ ಕೊರೋ ಉಪಸ್ಥಿತರಿದ್ದರು.